ಸ್ನೇಹಿತರೆ ನಮಸ್ಕಾರ. ನೀವಿಲ್ಲಿ ನೋಡ್ತಾ ಇರೋದು ಮಲೆನಾಡಿನ ಸಾಗರ ತಾಲೂಕಿನ ಕಾನ್ಲೆ ಎಂಬಲ್ಲಿ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ ಉತ್ಪಾದನಾ ಘಟಕ ನಡೆಸುತ್ತಿರುವ ಉದ್ಯಮಿ ಹರಿದಾಸ್ ಅವರ ಮನೆಯನ್ನು. ತಮ್ಮದೇ ಉತ್ಪನ್ನವನ್ನು ತಾವೇ ಮೊದಲು ಬಳಸಿ ಅವರು ಕಟ್ಟಿರುವ ಈ ಸರಳ ಮನೆ ಅವರ ಕುಟುಂಬದ ನಿವಾಸವೂ ಹೌದು, ಗ್ರಾಹಕರಿಗೆ ಮಾದರಿ ಮನೆಯೂ ಹೌದು. ಆರ್ಚ್ ಫೌಂಡೇಶನ್ ತಂತ್ರಜ್ಞಾನವನ್ನು ಬಳಸಿ ಪಿಲ್ಲರ್ ಇಲ್ಲದೆ ಹರಿದಾಸ್ ಅವರು ಕಟ್ಟಿರುವ ಈ ಕಡಿಮೆ ವೆಚ್ಚದ ಮನೆಯ ಹೋಮ್ ಟೂರಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಸ್ನೇಹಿತರೆ, ಹರಿದಾಸ್ ಮತ್ತು ಸುಮಾ ದಂಪತಿಗಳ ಮನೆಗೆ ಬಂದಿದ್ದೀನಿ. ಸಾಗರದ ಸಮೀಪ ಇರುವಂಥ ಒಂದು ಅಫರ್ಡೆಬಲ್ ಮನೆಯನ್ನು ಅವರು ಕಟ್ಟಿದ್ದಾರೆ. ಭಾಳ ಸುಂದರವಾದ ಮನೆ. ನಮ್ಮ ಚಾನೆಲ್ ವೀಕ್ಷಕರ ಪರವಾಗಿ ಹರಿದಾಸ್ ಮತ್ತು ಸುಮಾ ಅವರಿಗೆ ಸ್ವಾಗತ. ನಮಸ್ಕಾರ, ಬನ್ನಿ ಸರ್. ಮೊದಲನೇದಾಗಿ ನಾನು ಕೇಳಲಿಕ್ಕೆ ಇಷ್ಟಪಡೋದು, ಈ ಮನೆಯನ್ನು ನೀವು ಕಟ್ಟಿದ ಸೈಟಲ್ ಡೈಮೆನ್ಷನ್ ಎಷ್ಟು? ಇದು 38x42 ಸೈಜಲ್ಲಿ. ಓಕೆ, ಮೇನ್ ಫೌಂಡೇಶನ್ನು ಹಾಗೆ ಸಿಟ್ಔಟ್ ಮತ್ತು ಯುಟಿಲಿಟಿಯನ್ನು ಎಕ್ಸ್ಟ್ರಾ ತೊಗೊಂಡಿದೆ. ಟೋಟಲ್ 20 ಚದರದ ಮನೆ ಆಗುತ್ತೆ. ರಫ್ಲಿ 2000 ಸ್ಕ್ವೇರ್ ಫೀಟ್ ಅಲ್ವಾ? ಸೊ 3 bedroom? 3 bedroom. ಓಕೆ. ಈ ಮನೆಯ ಫೌಂಡೇಶನ್ನ ನೀವು ಯಾವ ಥರ ಮಾಡಿದ್ದೀರಿ ಅಂತ ಹೇಳಿ? ಇದು ಆರ್ಚ್ ಫೌಂಡೇಶನ್. ಭಾಳ ಅಪರೂಪ ಈ ಫೌಂಡೇಶನ್ ಈ ಭಾಗದಲ್ಲಿ ಬಳಸಿಕೊಂಡಿರುವಂಥದ್ದು ಅಲ್ವಾ ಮನೆಗೆ? ಹಾಂ. ಯಾವ ಒಂದು ಕಾರಣಕ್ಕೋಸ್ಕರ? ಒಂದು ಕಾಸ್ಟ್ ಸೇವ್ ಆಗಬೇಕು. ಇದರಲ್ಲಿ ಒಂದು 25% ಫೌಂಡೇಶನ್ಗೆ ಕಾಸ್ಟ್ ಸೇವ್ ಆಗುತ್ತೆ. ಹಾಗೆ ಎಕ್ಸವೇಷನ್ ಲೇಬರ್ ಖರ್ಚು ಕೂಡ ತುಂಬಾ ಕಡಿಮೆ ಆಗುತ್ತೆ. ಯೂಸೇಜ್ ಆಫ್ ಮೆಟೀರಿಯಲ್ ಸಿಮೆಂಟು ಮರಳು ಇದರ ಉಪಯೋಗನೂ ಕೂಡ ಕಡಿಮೆ. ಹಾಗಾಗಿ ಆರ್ಚ್ ಫೌಂಡೇಶನ್ಗೆ ನಾವು. ಬಟ್ ಈಗ ಆರ್ಚ್ ಫೌಂಡೇಶನ್ ಮಾಡುವಂಥವರು ತುಂಬ ಕಮ್ಮಿ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನೂ ಬೇಕು ಮಾಡುವಾಗ. ಸೊ ನೀವು ಹೇಗೆ ಇದನ್ನು ಮ್ಯಾನೇಜ್ ಮಾಡಿದ್ರಿ? ಇದಕ್ಕೆ ನಮ್ಮ ಹಳೆಯ ಎಂಟೆಕ್ ಆಗಿರೋದ್ರಿಂದ ಅವರು ಕೂಡ ಇದಕ್ಕೆ ಕೋಆಪರೇಟ್ ಮಾಡಿದ್ರು. ಸೊ ಹಾಗೆ ಈ ಫೌಂಡೇಶನ್ ಐ ಸಿ. ಸೊ ಅವ್ರದ್ದೆಲ್ಲ ಟೆಕ್ನಿಕಲ್ ನೋಹೌ ಕೂಡ ಸಿಕ್ತು ನಿಮಗೆ. ಭಾಳ ಸಂತೋಷ. ಸೊ ಈ ರೀತಿಯ ಬ್ರಿಕ್ಸ್ ನೀವು ಬಳಸ್ತೀರಲ್ವಾ? ಸೊ ಇದರ ಒಂದು ವಿಶೇಷತೆ ಹೇಳಿ ಸರ್. ಇದು ನನಗೊಂದು 15 years back ನನಗೆ ಮನೆ ಡಿಫ್ರೆಂಟ್ ಆಗಿ ಕಟ್ಟಬೇಕನ್ನಿಸ್ತು, ಎಕೋ ಫ್ರೆಂಡ್ಲಿ ಆಗಿ. ಹಾಗಾಗಿ ಇದನ್ನ ನಾನು ಫ್ಯಾಕ್ಟ್ರಿನ ಕೂಡ ಸ್ಟಾರ್ಟ್ ಮಾಡಿದೆ. ಸೊ ಇದನ್ನ ಯೂಸ್ ಮಾಡೋ ಉದ್ದೇಶ ಅಂದ್ರೆ, ಇದೊಂದು 15-20 years ಹೊರಗಡೆನೆ ಬಿಟ್ಬಿಟ್ರೆ ಇದು ಮಣ್ಣಲ್ಲಿ ಕರಗ್ಬಿಡುತ್ತೆ. ನಂತರ ನಮ್ಮ ಅವಶೇಷ ಭೂಮಿಯಲ್ಲಿ ಕರಗಬೇಕು, ಮುಂದಿನ ಜನರೇಷನ್ಗೆ ಯಾವುದೇ ವೇಸ್ಟ್ ಅನ್ನು ಬಿಡಬಾರದು. ಹಾಗಾಗಿ ಈ ಪ್ರಾಡಕ್ಟ್ ಅನ್ನು ನಾನು. ಇದು ಇಂಟರ್ಲಾಕಿಂಗ್ ಬ್ರಿಕ್ಸ್? ಇಂಟರ್ಲಾಕಿಂಗ್ ಬ್ರಿಕ್ಸ್. ಇದರಲ್ಲಿ ಹಾಗಿದ್ರೆ ಮ್ಯಾಸನರಿ ವರ್ಕ್ ಮಾಡುವಾಗ ನಿಮಗೆ ಸಿಮೆಂಟಿನ ಬಳಕೆ ಎಲ್ಲ ತುಂಬಾ ಕಮ್ಮಿ ಆಗುತ್ತೆ, ಬಹಳ ಪ್ರಮಾಣ ಕಡಿಮೆ. ಟೋಟಲ್ ಮನೆಗೆ ಸಾಂಪ್ರದಾಯಿಕ ಮನೆ ಏನು ಕಟ್ತಾರಲ್ಲ ಅದರ 10%ನಷ್ಟು ಮರಳು ಸಿಮೆಂಟು ಸ್ಟೀಲ್ ಸಾಕಾಗುತ್ತೆ. ಆಮೇಲೆ ಇದು ಟೆಂಪರೇಚರ್ ತುಂಬಾ ಕಡಿಮೆ ಆಗುತ್ತೆ ಒಳಗಡೆ. ಚಳಿಗಾಲದಲ್ಲಿ ಮನೆ ಬೆಚ್ಚಗಿರುತ್ತೆ, ಬೇಸಿಗೆಯಲ್ಲಿ ತಂಪಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಫ್ಯಾನಿನ ಅವಶ್ಯಕತೆ ಆಗಲಿ ಎಸಿ ಅವಶ್ಯಕತೆ ಆಗಲಿ ಇರೋದಿಲ್ಲ. ಇದು ನಮ್ಮ ಆರೋಗ್ಯದ ಮೇಲೆ ಕೂಡ ಡೈರೆಕ್ಟ್ ಪರಿಣಾಮ ಬೀರುತ್ತೆ. ಯಾವ ರೀತಿ? ಈಗ ಫ್ಯಾನ್ ಹಾಕಿದ್ರೆ ಎಷ್ಟೋ ಜನರಿಗೆ ಅಲರ್ಜಿ ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ. ಫ್ಯಾನ್ ಇಲ್ಲದೆ ಕೆಲವೊಬ್ಬರಿಗೆ ಮಲಗಕ್ಕೆ ಆಗಲ್ಲ, ಆ ಥರ ಇದನ್ನು ರೆಡ್ಯೂಸ್ ಮಾಡಿ. ಅನಂತರ ಇದರದ್ದು ಬಾಳ್ವಿಕೆ ಬಗ್ಗೆ ಹೇಳಿ. ಇದು ವೆದರ್ಗೆ ಏನು ಹಾಳಾಗುವಂಥದ್ದು, ಸೀಪೇಜ್ ಆಗುವಂಥದ್ದು ಹಾಗೆ ಓಪನ್ ಆಗಿ ಬಿಟ್ಟರೆ ಸಣ್ಣ ಕಾಲಕ್ರಮೇಣ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಇದಕ್ಕೆ ಒಂದು ವೆದರ್ ಕಾಟ್ ಅಂದರೆ ವಾಟರ್ ರಿಪೆಲೆಂಟ್ ಅನ್ನು ಅಪ್ಲೈ ಮಾಡಿದಾಗ ಇದರದ ಲೈಫ್ ಕಂಟಿನ್ಯೂ ಯಾವಾಗಲೂ ಇರುತ್ತೆ. ಈಗ ಹಳೆ
ಕಾಲದ ಮನೆಗಳಲ್ಲಿ ನಮ್ಮ ಸೈಡ್ ಅಲ್ಲಿ ಜಡಿ ತಟ್ಟೆಯನ್ನು ಕಟ್ತಾ ಇದ್ವಿ. ಅದರ ಬದಲಿಗೆ ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆದ ಹಾಗೆ ವಾಟರ್ ರೆಪೆಲೆಂಟ್ಸ್, ಅಕ್ರೆಲಿಕ್ ಪಾಲಿಶ್ಗಳು, ಎಕ್ಸ್ಟೀರಿಯರ್ ಪೇಂಟ್ಗಳು ಬೇಕಾದಷ್ಟು ವಿಧದಲ್ಲಿ ಬಂದಿದೆ. ಹಾಗಾಗಿ ಕಂಪ್ಲೀಟ್ ಸುರಕ್ಷತೆಯಿಂದ ಇರ್ಬೋದು. ಓಕೆ, ಸೊ ಒಂದು ಹಂತದ ಸಣ್ಣ ಪುಟ್ಟ ಮೇಂಟೆನೆನ್ಸ್ ಆಗಾಗ ಬೇಕಾಗ್ಬೋದ? ಹಾಂ, ಒಂದು 4 ಇಯರ್ಸ್ ಸಾಧಾರಣ ಮನೆಗಳಿಗೆ ಮಾಡುವಂಥ ಪೇಂಟಿಂಗ್ ಅಷ್ಟೇ ಮಾಡಿದ್ರೆ. ಓಕೆ, ಸೊ ಇಂಥ ಬ್ರಿಕ್ಸನ್ನು ಬಳಸಿ ಕಟ್ಟುವಂಥ ಮನೆಗಳಲ್ಲಿ ಕಾಸ್ಟ್ ತುಂಬ ಕಮ್ಮಿ ಆಗುತ್ತಾ? ಒಂದು 20-25% ಉಳಿತಾಯ ಮಾಡಬಹುದು. ಓಕೆ, ಆಮೇಲೆ ಲಾಂಗ್ ಟರ್ಮ್ ಬೆನಿಫಿಟ್ ಜಾಸ್ತಿ. ಯಾವ ತರದ ಲಾಂಗ್ ಟರ್ಮ್? ಈಗ ನಮಗೆ ಫ್ಯಾನ್ ಕರೆಂಟ್ ಯೂಸ್ ಕನ್ಸಂಪ್ಷನ್ ಕಡಿಮೆ, ಹೆಲ್ತ್ ಮೇಲೆ ಡಿಸಾರ್ಡರ್ಸ್ ಕಡಿಮೆ ಆಗುತ್ತೆ. ಸರಿ, ಓಕೆ. ಹಾಗೇನೆ ಪರಿಸರದ ಮೇಲೆ ಲೋಡ್ ಕಮ್ಮಿ, ಹಾಗೆ ಪ್ರೊಡಕ್ಷನ್ ಮಾಡೋ ಟೈಮಲ್ಲಿ ನಾವು ಉಪಯೋಗಿಸುವ ಎನರ್ಜಿ ಅದು ಕಡಿಮೆ ಇರುತ್ತೆ. ಹಾಗಾಗಿ ಇದು ಎಕೋ ಫ್ರೆಂಡ್ಲಿ. ಓಕೆ, ಆಲ್ ರೈಟ್, ಬಹಳ ಸಂತೋಷ ಸರ್. ಸೊ ನಿಮ್ಮ ಮನೆಯ ಒಳಾಂಗಣವನ್ನು ಸ್ವಲ್ಪ ವೀಕ್ಷಣೆ ಮಾಡೋಣ, ಬನ್ನಿ ಸರ್. ಇದು ಡೋರ್ಸ್ ಎಲ್ಲ ಯಾವ ತರದ್ದು ನೀವು ಬಳಸಿರೋದು? ಸ್ಟೀಲ್ ಡೋರ್ ಅನ್ನ ಯೂಸ್ ಮಾಡಿದೀವಿ. ಅಂದ್ರೆ ನಾವು ಮರನ ಉಳಿಸಬೇಕು ಅನ್ನೋದು ನಮ್ಮ ಎಕೋ ಫ್ರೆಂಡ್ಲಿ ಕಾನ್ಸೆಪ್ಟ್ ಅಲ್ಲಿ ಮೇನ್, ಮರ ಮತ್ತೆ ಮರಳು ಎರಡನ್ನು ಉಳಿಸಬೇಕು. ಸೊ ಕಾಸ್ಟ್ ವೈಸ್ ಇಂಥ ಡೋರ್ಗಳು ತುಂಬಾ ಚೀಪ್ ಆಗುತ್ತೆ. ಇದು ನನಗೆ 5 ಇಯರ್ಸ್ ಬ್ಯಾಕ್ 28,000 ರೂಪಾಯಿ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್. ಇದೇ ಡೋರ್ ಅನ್ನ ಟೀ ಕೂಡಲ್ಲಿ ಮಾಡಿಸ್ತೀನಿ ಅಂತ ಹೋದ್ರೆ ಖಾಲಿ ಲೇಬರ್ ಕಾಸ್ಟ್ 40,000 ರೂಪಾಯಿ ಬೇಕು. ಓಕೆ, ಸೊ ಕಾಸ್ಟ್ ಲಕ್ಷದ ಮೇಲೆ ಆಗ್ಬೋದು. ಲಕ್ಷದ ಮೇಲೆ. ಓಕೆ, ಸೊ ಇದು ನಿಮ್ಮ ಹಾಲ್, ಬಹಳ ವಿಶಾಲವಾದ ಹಾಲ್. ಏನು ಮೆಜರ್ಮೆಂಟ್ ಇದೆ ಸರ್ ಇದು? ಇದು 20x15 300 square feet. ಇಲ್ಲಿ ನಾನು ವಿಶೇಷವಾಗಿ ಗಮನಿಸ್ತಾ ಇದ್ದೇನೆ, ಒಂದು ಸರ್ಫೇಸ್ ಅನ್ನ ನೀವು ಪ್ಲಾಸ್ಟರಿಂಗ್ ಮಾಡಿಲ್ಲ, ಉಳಿದ ಎರಡು ಸರ್ಫೇಸ್ ಅನ್ನ ಪ್ಲಾಸ್ಟರಿಂಗ್ ಮಾಡಿದ್ದೀರಿ, ಏನು ಕಾರಣ ಸರ್ ಇದು? ಇದು ಮೇನ್ ಅಂದ್ರೆ ನೋಡ್ಲಿಕ್ಕೆ ಡೆಮೋ ಆಗಿರೋದ್ರಿಂದ, ಮನೆ ಸರಿ ಡೆಮೋ ಆಗಿರೋದ್ರಿಂದ ಕಸ್ಟಮರ್ಗೆ ಡೈರೆಕ್ಟ್ ತೋರಿಸ್ಲಿಕ್ಕೆ. ಓಕೆ, ಮೇನ್ ರೀಸನ್. ಓಕೆ, ರೂಫಿಂಗಿಗೆ ಏನು ಬಳಸಿದ್ದೀರಿ ಸರ್? ರೂಫಿಂಗ್ಗೆ ಹಾರ್ಡಿ ಬ್ಲಾಕ್ಸ್ ಯೂಸ್ ಮಾಡಿದ್ದೀವಿ. ಕ್ಲೇ ಹಾರ್ಡಿ ಬ್ಲಾಕ್ಸ್. ಓಕೆ, ಇದು ಕೂಡ ಥರ್ಮಲ್ ರೆಸಿಸ್ಟೆಂಟ್ ಆಗಿರುತ್ತೆ, ಸ್ಟೀಲ್ ಖರ್ಚು ಕಡಿಮೆ, ಹಾಗೇನೆ ಇದು ಮರಳು ಮತ್ತು ಸಿಮೆಂಟಿನ ಖರ್ಚು ಕೂಡ ಕಡಿಮೆ ಆಗುತ್ತೆ. ಓಕೆ, ಓಕೆ. ಸೊ ಬಹುಶಃ ವಾತಾವರಣ ಒಳಗೆ ಕೂಲ್ ಆಗ್ಲಿಕ್ಕೆ ಅದು ಕೂಡ ಸಹಾಯ ಮಾಡ್ತದೆ ಅಲ್ವಾ? ಇದು ಹಳೆ ಕಾಲದ ಬೇ ವಿಂಡೋ. ಹಾಂ ಹಾಂ, ಅದನ್ನು ಹೊಸಗೆ ಮಾಡರ್ನ್ ಆಗಿ ಮಾಡಿದ್ದೀವಿ. ಓ, ಇದು ಕಾಂಕ್ರೀಟಿಂದು. ಓಕೆ, ಇಲ್ಲೆಲ್ಲೂ ಗ್ರೈನೈಟ್ ಯೂಸ್ ಮಾಡಿಲ್ಲ, ಕಾಂಕ್ರೀಟಿಂದ ತುಂಬ ಸಿಂಪಲ್ ಆಗಿ ಬೇ ವಿಂಡೋನ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಹ್ಞೂ ಹ್ಞೂ ಹ್ಞೂ, ಸೊ ಈ ಮೂಲಕ ಕಾಸ್ಟ್ ಕಮ್ಮಿ ಆಗ್ತದೆ ಅಲ್ವಾ? ಓಕೆ, ಏನು ಬೇ ವಿಂಡೋದ್ದು ಪ್ರಯೋಜನ ಏನು ಸರ್? ಇದು ನಮಗೆ ಬೆಳಕು ತುಂಬಾ ಜಾಸ್ತಿ ಸಿಗುತ್ತೆ, ಮೂರು ಕಡೆಯಿಂದ ನಮಗೆ ಲೈಟ್ ಸಿಗುತ್ತೆ. ಓಕೆ, ಆಮೇಲೆ ಒಳಗಡೆ ನಮಗೆ ಇಂಟೀರಿಯರ್ ತುಂಬ ಚೆನ್ನಾಗೂ ಕಾಣುತ್ತೆ. ಓಕೆ, ಅಂದರೆ ಕಡಿಮೆ ಖರ್ಚಲ್ಲಿ ಮನೆಯನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು. ಹ್ಞೂ, ವೀಕ್ಷಕರೇ ಇಲ್ಲಿ ಗಮನಿಸ್ಬೋದು, ಪ್ಲಾಸ್ಟಿಂಗ್ ಮಾಡಿಲ್ಲ ಈ ವಾಲ್ಗೆ, ಭಾಳ ಸುಂದರವಾಗಿ ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು ಆರ್ಚ್ ಶೇಪ್ನ ಎಂಟ್ರೆನ್ಸ್ ಇದೆ ಇಲ್ಲಿ. ಇಲ್ಲಿಂದ ಒಳಗೆ ಬಂದರೆ ಡೈನಿಂಗ್ ಏರಿಯಾ ಆ್ಯಸ್ ವೆಲ್ ಆ್ಯಸ್ ಕಿಚನ್ ಏರಿಯಾ. ಓಪನ್ ಕಿಚನ್ ಕಾನ್ಸೆಪ್ಟ್ ಅನ್ನು ಬಳಸ್ಕೊಂಡಿದ್ದೀರಿ ನೀವು, ಸೊ ಏನು ಇದು? ನಾವು ಎಲ್ಲರೂ ಮನೆಯ ಸದಸ್ಯರೆಲ್ಲರೂ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತೀವಿ, ಒಟ್ಟಿಗೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಕೂಡ ಎಲ್ಲರೂ ಒಟ್ಟಿಗೆ ಮಾಡ್ತೀವಿ. ಐ ಸಿ, ಓಕೆ. ಇದು ಗೆಸ್ಟ್ ಯಾರಾದರೂ ಬಂದಾಗ ಮಾತ್ರ ಡೈನಿಂಗ್ ಟೇಬಲ್ ಯೂಸ್ ಮಾಡ್ತೀವಿ. ಓಕೆ, ವೆರಿ ನೈಸ್. ಸೊ ಫ್ಯಾಮಿಲಿಯವ್ರು ಎಲ್ಲರೂ ಸೇರಿ ಒಟ್ಟು ಕೂತು ಊಟ ಮಾಡುವಂಥ ಒಂದು ಆ ಒಂದು ಸನ್ನಿವೇಶನೇ ಭಾಳ ಕಮ್ಮಿ ಈ ನಡುವೆ. ಸೊ ಅದನ್ನು ನೀವು ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿದ್ರೆ ಇಟ್ಸ್ ವೆರಿ ನೈಸ್. ಓಪನ್ ಕಿಚನ್ ಅಂತಂದ್ರೆ ಈಗ ಎಲ್ಲ ಥರದ ಅವೈಲಬಲ್ ಸರ್, ಈಗ ಓಪನ್ ಕಿಚನೇ ಇಷ್ಟಪಡ್ತಾರೆ ಎಲ್ಲರೂ, ಹಾಗಾಗಿ ಓಪನ್ ಕಿಚನೇ ಇಟ್ಟಿರೋದು. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಇಲ್ಲಿ ಪೂಜಾ ರೂಮ್ ಅನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಸರ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇಲ್ಲಿ ತುಂಬ ಸಿಂಪಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಇದು ನಮ್ಮದು ಮನೆ ಡೆಮೋ ಆಗಿರೋದ್ರಿಂದ ಬರುವ ಕಸ್ಟಮರಿಗೆ ಪೂಜಾ ರೂಮಿಗಾಗಿನೇ ಬಹಳಷ್ಟು ದುಡ್ಡನ್ನು ಖರ್ಚು ಮಾಡ್ತಾರೆ. ನಾವು ಇಷ್ಟು ಸಿಂಪಲ್ ಆಗಿ ಮಾಡಿದ್ರು ಕೂಡ ನಾವು ಚೆಂದಾಗಿ ಮಾಡ್ಬೋದು ಅನ್ನೋ ಉದ್ದೇಶಕ್ಕಾಗಿ. ಓಕೆ, ಆಲ್ ರೈಟ್. ಬಹಳ ಸಿಂಪಲ್ ಆಗಿ ಒಂದು ಪೂಜಾ ಸ್ಥಳವನ್ನು ಇಲ್ಲಿ ಮಾಡಿದ್ದಾರೆ, ನೋಡ್ಬೋದು ವೀಕ್ಷಕರೇ.
ಇದನ್ನೊಂದು ಮಾದರಿಯಾಗಿ ತಗೊಳ್ಬೋದು. ಹಾಗೆ ಮುಂದುವರೆದ್ರೆ ಇಲ್ಲಿ ಬೆಡ್ರೂಮ್ ಇದೆ ವೀಕ್ಷಕರು, ಇಲ್ಲಿ ನೋಡ್ಬೋದು ಇಲ್ಲೊಂದು ಬೆಡ್ರೂಮ್ ಇದೆ. ಹಾಗೇನೆ ಬಲಬದಿಯಲ್ಲೊಂದು ಬೆಡ್ರೂಮ್ ಇದೆ. ಸೊ ಟೋಟಲ್ 3 ಬೆಡ್ರೂಮ್ನ ಮನೆ ಇದು. ಹಾಗೆ ಇಲ್ಲಿ ಸ್ಟೇರ್ಕೇಸನ್ನು ಕೂಡ ಭಾಳ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಕಾಸ್ಟ್ ಇಫೆಕ್ಟಿವ್ ಸ್ಟೇರ್ಕೇಸ್ ಅನಿಸುತ್ತೆ ನೋಡಿದರೆ. ಸರ್, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇದು ಕಾಂಕ್ರೀಟಲ್ಲಿ ಮಾಡಿರೋ ಪ್ರಿಕಾಸ್ಟ್ ಸ್ಟೇರ್ಕೇಸ್. ಓಕೆ, ಇದರದ್ದು ಕಾಸ್ಟ್ ತುಂಬಾ ಕಡಿಮೆ ಆಗುತ್ತೆ. ಓ, ವೀಕ್ಷಕರ ನೀವಿಲ್ಲಿ ನೋಡ್ಬೋದು. ಸೊ ಇದು ಹೆಡ್ರೂಮ್, ಇದು ಇಲ್ಲಿ ಸೋಲಾರ್ ಇದೆ. ಹಾಗೆಯೇ ಹರಿದಾಸ್ ಅವರ ಮಡ್ ಬ್ಲಾಕ್ಸ್ ಮಾಡುವಂಥ ಇಂಡಸ್ಟ್ರಿ ಇಲ್ಲಿ ರನ್ ಆಗ್ತಾ ಇದೆ. ನೀವು ನೋಡ್ಬೋದು ವಿಶಾಲವಾದ ಹೊರಾಂಗಣವನ್ನು ಇಲ್ಲಿಂದ ವೀಕ್ಷಿಸ್ಬೋದು. ಸರ್, ಓವರ್ಆಲ್ ಈ ಒಂದು ಮನೆಗೆ ನಿಮಗೆ ಖರ್ಚಾದ ಅಮೌಂಟ್ ಎಷ್ಟು ಸರ್? ಇದು 25 ಲಕ್ಷವರೆಗೆ ಖರ್ಚಾಯಿತು. ಅದು ಕೋವಿಡ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಒಂದು 3-4 ಲಕ್ಷ ರೂಪಾಯಿಗಳಷ್ಟು ಜಾಸ್ತಿ ಆಯಿತು. ಇಲ್ಲದಿದ್ದರೆ 20 ಲಕ್ಷ ರೂಪಾಯಿದಲ್ಲಿ 20 ಚದರ ಮನೆ. ಓ, ಅವಾಗ ಓ, ಸೊ ಆ ಲೆಕ್ಕದಲ್ಲಿ ಸ್ಕ್ವೇರ್ ಫೀಟಿಗೆ ಸುಮಾರು 1,000 ರಿಂದ 1,500 ರೂಪಾಯಿ ಒಳಗೆ ಮುಗಿಸಿ ಬಿಡ್ಬೋದು ಅಲ್ವಾ? ನಾವು ಯಾವ ತರ ಕಟ್ತೀವಿ ಮತ್ತೆ ಯಾವ ತರ ಒಳಗೆ ಟೈಲ್ಸ್, ಆಮೇಲೆ ಬಾತ್ರೂಮ್ ಫಿಟ್ಟಿಂಗ್ ಇವನ್ನೆಲ್ಲ ಒಂದು ಮಿನಿಮಮ್ ಕ್ವಾಲಿಟಿಯಲ್ಲಿ, ಅಂದ್ರೆ ನಮಗೆ ಬೇಕಾದ ಕ್ವಾಲಿಟಿಯಲ್ಲಿ ಯೂಸ್ ಮಾಡಿದ್ರೆ ಪ್ರೀಮಿಯರ್ ಕ್ವಾಲಿಟಿಗೆ ಹೋಗೋದ ಬದಲು ಆವಾಗ ಖರ್ಚನ್ನ ಕಡಿಮೆ ಮಾಡಿ. ಮಡ್ ಬ್ಲಾಕ್ಸ್ ಬಳಸೋದಿಕ್ಕೆ ಸ್ವಲ್ಪ ಏನು ಹಿಂಜರಿಕೆ ಇರ್ತದೆ ಜನರಿಗೆ, ಇದು ಏನು ವಾತಾವರಣಕ್ಕೆ ಹೊಂದಿಕೊಳ್ತದ ಇಲ್ವಾ ಇಂಥದ್ದೆಲ್ಲ ಒಂದು ಕಳವಳ ಅಂಥವ್ರಿಗೆ ನಿಮ್ಮದೊಂದು ಸಜೆಷನ್ ಏನು ಸರ್? ಹಿಂದಿನ ಕಾಲದಲ್ಲಿ ಮಣ್ಣಿನ ಮನೆಗಳಲ್ಲೇ ವಾಸಿಸ್ತಾ ಇದ್ರು. ಆ ಮಣ್ಣಿನ ಗೋಡೆ 1-1.5 ಅಡಿ ಅಷ್ಟು ಅಗಲ ಇರ್ತಿತ್ತು. ಈಗ ನಮ್ದು ತಂತ್ರಜ್ಞಾನ ಮುಂದುವರೆದ ಹಾಗೆ ಅದರ ಮಾಡುವ ರೀತಿ ಕೂಡ ಚೇಂಜ್ ಆಯ್ತು. ಹಿಂದಿನ ಕಾಲದಲ್ಲಿ ಮಾಡುವ ಒತ್ತಿಟ್ಟಿಗೆಯ ಹೊಸ ರೂಪವೇ ಇಂಟರ್ಲಾಕಿಂಗ್ ಮಡ್ಲ. ಓಕೆ, ಹಾಗೆ ಒತ್ತಿಟ್ಟಿಗೆ ಕೂಡ ಹಿಂದಿನ ಕಾಲದಲ್ಲಿ ಭಾಳ ಜನ ಮಾಡ್ತಾ ಇದ್ರು. ಸರ್, ಈ ರೀತಿಯ ಬ್ಲಾಕ್ಸ್ ಅನ್ನ ಬಳಸಿ ನಾವು ಮನೆ ಕಟ್ಟುವಾಗ ಇದಕ್ಕೆ ಪಿಲ್ಲರ್ಸ್ನ ಅಗತ್ಯ ಇದೆಯಾ? ಪರ್ಟಿಕ್ಯುಲರ್ಲಿ ಈ ಮನೆ ನೀವು ಕಟ್ಟಿದ್ದೀರಲ್ಲ, ಇದರಲ್ಲಿ ಪಿಲ್ಲರ್ಸ್ ಬಳಸಿ ಕಟ್ಟಿದ್ದೀರಾ ಹೇಗೆ ಅಂತ ಸ್ವಲ್ಪ ಮಾಹಿತಿ ಕೊಡಿ. ಲೋಡ್ ಬೇರಿಂಗ್ ವಾಲ್ ಇದೆ, G+1 ಅನ್ನು ಈಸಿಯಾಗಿ ಮಾಡಬಹುದು, ಯಾವುದೇ ಪ್ರಾಬ್ಲಮ್ ಇಲ್ಲದೆ. ಹಾಗೇನೆ ಇದಕ್ಕೆ ಬೇಕಾದ ಲಿಂಟಲ್ ಬೀಮ್ಗೆ ಬೇಕಾದ ಚಾನಲ್ಗಳು ನಮ್ಮಲ್ಲಿ ಲಭ್ಯ ಇರುತ್ತೆ. 6 ಅಡಿ ಉದ್ದ ಇರುತ್ತೆ, ಅದರ ಒಳಗಡೆ ರಾಡನ್ನು ಕಟ್ಬಿಟ್ಟು ನೀವೇ ಅಲ್ಲಿ ಕಾಂಕ್ರೀಟ್ ಹಾಕಿಸ್ಬೋದು. ಹಾಗಾಗಿ ನಿಮಗೆ ಪ್ಲಾಸ್ಟಿಂಗಿಂಗ್ ಆಗಲಿ ಎಕ್ಸ್ಟ್ರಾ ಖರ್ಚು ಕೂಡ ಅಲ್ಲಿ ಸೇವ್ ಆಗುತ್ತೆ. ಸೊ G+1 ಕಟ್ಟುವಾಗ ನಮಗೇನು ಪಿಲ್ಲರ್ದು ಅವಶ್ಯಕತೆ ಇಲ್ಲ ಅಲ್ಲ? ಗೋಡೆಯಿಂದ ಗೋಡೆಗೆ ಲೋಡ್ ವಾಲ್ ಟು ವಾಲ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಲೋಡ್ ಬೇರಿಂಗ್ ಆಗುತ್ತೆ. ಓಕೆ, ಇಲ್ಲಿ ನೀವು ಬಳಸಿದ ತಂತ್ರಜ್ಞಾನ ಏನು ಸರ್? ಇಲ್ಲಿ ನಾವು ಹಾರ್ಡಿ ಬ್ಲಾಕ್ ಯೂಸ್ ಮಾಡಿದ್ದೀವಿ ಸ್ಲ್ಯಾಬ್ಗೆ. ಹಾಗಾಗಿ ಇಲ್ಲಿ ಹೊರಗಡೆ ಹಾರ್ಡಿ ಸ್ಲ್ಯಾಬ್ ಫಿಕ್ಸ್ ಮಾಡಲಿಕ್ಕಾಗಿ ಕಟ್ಲಿಂಟನ್ನು ಮಾತ್ರ ಯೂಸ್ ಮಾಡಿದ್ವಿ. ಸೊ ಹಾಗಾಗಿ ಇಲ್ಲೂ ಕೂಡ ಕಾಸ್ಟ್ ಸೇವಿಂಗ್ ಆಗುತ್ತೆ. ಸೊ ಇದು ಪಿಲ್ಲರ್ ಅಲ್ವಾ ಇದು? ಪ್ಲಾಸ್ಟಿಂಗ್. ಹಾಂ ಹಾಂ ಹಾಂ. ಸೊ ಸೆಂಟ್ರಿಂಗ್ ವರ್ಕು, ಬಾರ್ಬೆಂಡಿಂಗ್, ಕಾಂಕ್ರೀಟಿಂಗು, ಪ್ಲಾಸ್ಟಿಂಗು, ಕ್ಯೂರಿಂಗು ಇವೆಲ್ಲದೂ ಉಳಿತಾಯ ನಾವು ಮಿನಿಮೈಸ್ ಮಾಡಿದ್ವಿ. ಕಾಸ್ಟ್ ವೈಸ್ ಇದು ಪ್ರತಿ ಬ್ಲಾಕಿಗೆ ಎಷ್ಟು ಕಾಸ್ಟ್ ಬೀಳ್ತದೆ ಸರ್? ಇದು 8, 6, 12 ಫ್ಯಾಕ್ಟ್ರಿಯಲ್ಲಿ 50 ರೂಪಾಯಿ ಆಗುತ್ತೆ. 8, 6, 12 ಅಂತ ಹೇಳಿದ್ರೆ 6 ಇಂಚ್ ಎತ್ತರ, 1 ಅಡಿ ಉದ್ದ ಇರುತ್ತೆ. ಇದಕ್ಕೆ ಎಷ್ಟಾಗುತ್ತೆ? 50 ರೂಪಾಯಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಕ್ಸ್ಟ್ರಾ? ಎಕ್ಸ್ಟ್ರಾ. ಓಕೆ, ಸೊ ಇದು ಬರೋದು ಒಂದೇ ಸೈಜ್ ಅಲ್ಲ? ಇಲ್ಲ, 2 ಸೈಜ್ ಬರುತ್ತೆ. ಇನ್ನೊಂದು ಯಾವುದು? 6 ಇಂಚ್ ಅಗಲ, 6 ಇಂಚ್ ಎತ್ತರ, 1 ಅಡಿ ಉದ್ದ. ಅದರದ್ದು ಕಾಸ್ಟ್ ಎಷ್ಟಾಗುತ್ತೆ? ಅದು 42 ರೂಪಾಯಿ. ಓಕೆ, ನೀವು ಕರ್ನಾಟಕದಾದ್ಯಂತ ಸಪ್ಲೈ ಮಾಡ್ತಾ ಇದ್ದೀರಾ? ಇಲ್ಲ, ಇದರದ್ದು ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ವೆಯ್ಟ್. ದೂರ ಜಾಸ್ತಿ ಆದಾಗ ಇದರ ಕಾಸ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮ ಒಂದು 100 ಕಿಲೋಮೀಟರ್ ಸರೌಂಡಿಂಗ್ಸಲ್ಲಿ ನಾವು ಸಪ್ಲೈ ಮಾಡ್ತೇವೆ. ಯಾಕೆಂದರೆ ತೆಗೆದುಕೊಳ್ಳೋರಿಗೂ ಕೂಡ ಕಾಸ್ಟ್ ಕಡಿಮೆ ಆಗಬೇಕು, ಆ ಉದ್ದೇಶ. ನಿಮ್ಮ ಯೂನಿಟ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಮ್ಮ ಉದ್ಯಮದ ಹೆಸರು ಫಾಸ್ಟ್ ವಾಲ್ ಬ್ಲಾಕ್ಸ್ ಅಂತೇಳಿ.
ಸೊ ಅಂದರೆ ಕನ್ಸ್ಟ್ರಕ್ಷನ್ ಗೋಡೆ ಕನ್ಸ್ಟ್ರಕ್ಷನ್ನ ಫಾಸ್ಟಾಗಿ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಆ ಹೆಸರನ್ನು ಇಟ್ಟಿದ್ದೀವಿ. ಓಕೆ. ಇದನ್ನು 2017 ಸ್ಟಾರ್ಟ್ ಮಾಡಿದೆ. ಆವಾಗ ಇನ್ನೂ ಇದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಕಡಿಮೆ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಜನರಿಗೆ ಅವೇರ್ನೆಸ್ ಬಂದಿರೋದ್ರಿಂದ ಈಗ ನನಗೆ ಸ್ವಲ್ಪ ಬಿಸ್ನೆಸ್ ಆಗ್ತಾ ಇದೆ. ನಿಮ್ಮ ಯೂನಿಟ್ ಎಲ್ಲಿದೆ ಸರ್? ಇದು ಸಾಗರ ತಾಲೂಕಿನ ಕಾನ್ಲೆ ಗ್ರಾಮದಲ್ಲಿದೆ. ಫಾಸ್ಟ್ ವಾಲ್ ಬಾಕ್ಸ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಡೈರೆಕ್ಟ್ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಹಾಗೆಯೇ ನಿಮಗೆ ಕಟ್ಟುವವರನ್ನು ಕೂಡ ಜನನ ನಾವು ಸಪ್ಲೈ ಮಾಡ್ತೀವಿ. ಹಾಗಾಗಿ ಕಟ್ಟಲಿಕ್ಕೆ ಯಾವುದೇ ಸಮಸ್ಯೆ ಬರಲ್ಲ. ನಿಮ್ಮ ಲೋಕಲ್ ಇಂಜಿನಿಯರು ಮತ್ತು ಮೇಸ್ತ್ರಿ ಇಟ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಅದಕ್ಕೆ ಬೇಕಾದ ಮಾರ್ಗದರ್ಶನ ಕೂಡ ಕೊಡ್ತೀವಿ. ನೀವು ಕೊಡ್ತೀರಿ? ಓಕೆ. ನಿಮ್ಮಲ್ಲಿ ಈ ಥರದ ಬ್ಲಾಕ್ಸ್ ರೆಡಿ ಇರುತ್ತಾ ಅಥವಾ ಮೊದಲೇ ಆರ್ಡರ್ ಕೊಡಬೇಕಾ? ಇಲ್ಲ, ಇದು ಕ್ಯೂರಿಂಗಿಗೆ ಒಂದು 10-12 ಬೇಕಾಗತ್ತೆ. ಹಾಗಾಗಿ ಎವ್ರಿಡೇ ನಾವು ಪ್ರೊಡಕ್ಷನ್ ಮಾಡ್ತಾ ಇರ್ತೀವಿ. ಸೊ ಮೊದಲು ಬಂದವರಿಗೆ ಮೊದಲ ಲಿಸ್ಟಲ್ಲಿ ಆದ್ಯತೆ ಮೇರೆಗೆ ಕೊಡ್ತಾ ಇರ್ತೀವಿ. ಕೊಡ್ತೀರಿ? ಓಕೆ. 15-20 ಬೇಕಾಗತ್ತೆ ನಿಮಗೆ. ತುಂಬ ಒಳ್ಳೆಯ ಮಾಹಿತಿ ಮತ್ತು ತುಂಬ ಒಳ್ಳೆಯ ಈಕೋ ಫ್ರೆಂಡ್ಲಿ ಐಟಮನ್ನು ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಿ. ಸೊ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.